ಅಕುಪಂಕ್ಚರ್ ಅಕುಪ್ರೆಷರ್ ಬಗ್ಗೆ ನಿಮಗೆ ವಿವರ ಕೊಡ್ತಾ ಇದೀನಿ. ಇದು ಜನಸಾಮಾನ್ಯರು ಎಲ್ಲರೂ ಸೈನ್ಸ್ ಏ ಓದಿರಬೇಕು ಅಂತ ಇಲ್ಲ, ಯಾರು ಬೇಕಾದರೂ ಲೇ ಪರ್ಸನ್ ಕೂಡ ಯಾವುದು ಗೊತ್ತಿಲ್ಲದೆ ಇರೋರು ಕೂಡ ನೀವು ಮಾಡ್ಕೊಳ್ಳುವಂತದ್ದು. ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ತಲೆನೋವು ಬಂದರೆ ನಮ್ಮ ಕೈ ಆಟೋಮ್ಯಾಟಿಕ್ ಆಗಿ ಆ ತಲೆ ಕಡೆ ಹೋಗುತ್ತೆ. ತಲೆ ಏನು ಮಾಡ್ತೀವಿ, ಎಲ್ಲಿ ನೋವಿದೆ ಅಲ್ಲಿ ಸ್ವಲ್ಪ ಪ್ರೆಷರ್ ಕೊಡ್ತೀವಿ. ಆ ಪ್ರೆಷರ್ ಕೊಟ್ಟಾಗ ನಮಗೆ ನೋವು ಕಡಿಮೆ ಆಗುತ್ತೆ. ಇಲ್ಲ ಯಾರಾದರೂ ಒತ್ತಾ ಇದ್ದರೆ ನಮಗೆ ಹಿತವಾಗಿರುತ್ತೆ, ಹಾ ಇದಲ್ಲ ಈ ಕಡೆ ಅಂತ ತೋರಿಸ್ತೀವಿ. ಆವಾಗ ನಿಮಗೆ ಗೊತ್ತಾಗುತ್ತೆ, ಯೋ ನಮಗೆ ನಿಮಗೆ ಅಕುಪ್ರೆಷರ್, ಪ್ರತಿಯೊಬ್ಬರು ಅಕುಪ್ರೆಷರ್ ಮಾಡ್ಕೊಳ್ತಾರೆ ಇದು ಗೊತ್ತಿಲ್ಲ. ಬಟ್ ಇದರಲ್ಲಿ ಏನು ಹೇಳ್ತಿದೀವಿ ಅಂದರೆ ಯಾವ ಪಾಯಿಂಟ್ ಇಂದ ಮಾಡ್ಕೊಂಡ್ರೆ ಬೇಗನೆ ಹೋಗುತ್ತೆ ಅಷ್ಟೇ, ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯನ. ಅದರಿಂದ ಇದು ಸಾಮಾನ್ಯ ತಲೆನೋವು ಬಂತು ಏನು ಮಾಡೋದು, ತಲೆ ಇಟ್ಕೊಳ್ತೀವಿ. ತಲೆ ಇಟ್ಕೊಳ್ಳೋ ಬದಲು ಕೈ ಇಟ್ಕೋಬೇಕು. ಹೆಬ್ಬೆರಳು, ಹೆಬ್ಬೆರಳು ತುದಿ ಇದೆಯಲ್ಲ ಹೆಬ್ಬೆರಳು, ಉಗುರು ತುದಿ ಅಲ್ಲಿ ಇಟ್ಕೊಂಡು ಪ್ರೆಸ್ ರಿಲೀಸ್. ಇವಾಗ ನೀವು ಪ್ರೆಸ್ ಮಾಡುವಾಗ ಅಮಕ್ತಾಗ ಉಸಿರು ತಗೋಬೇಕು. ನಿಧಾನಕ್ಕೆ ಉಸಿರು ತಗೊಂಡು ನಿಧಾನಕ್ಕೆ ಉಸಿರು ಬಿಡಬೇಕು. ನೀವು ಉಸಿರು ಬಿಡುವಾಗ ನಿಧಾನಕ್ಕೆ ಕೈನ ಲೂಸ್ ಮಾಡಬೇಕು, ಸಡಲಿಸಬೇಕು, ಅಮಕ್ ತೊಳೆದು ಬಿಡೋದು. ಎಷ್ಟಪ್ಪ ಪ್ರೆಷರ್ ಅಂದರೆ ಒಬ್ಬೊಬ್ಬರಿಗೂ ಇಂಟೆನ್ಸ್ ಇರುತ್ತೆ. ಇವಾಗ ಏಜ್ ಆದವರಿಗೆ ಜೋರಾಗಿ ಮಾಡೋದು ಬೇಕಿಲ್ಲ, ಎಷ್ಟು ನಿಮಗೆ ತಡೆಯೋಕ್ಕೆ ಸಾಧ್ಯನೋ ಅಷ್ಟೇ. ಅದನ್ನು 14 ಸತಿ ಉಸಿರು ತಗೊಂಡು ಉಸಿರು ಬಿಡೋದು ಒಂದು, ಆ ಥರ 14 ಸತಿ ಮಾಡಬೇಕು. ಅಕುಪ್ರೆಷರ್ ಅನ್ನೋದು ನಮ್ಮ ಭಾರತದ ಕಲೆ, ಇದು ನಮ್ಮಲ್ಲೇ ಪ್ರಾಕ್ಟೀಸ್ ಇತ್ತು. ಆಯುರ್ವೇದದಲ್ಲೂ ಕೂಡ ಅಕುಪ್ರೆಷರ್ ಒಂದು ಸಬ್ಜೆಕ್ಟ್ ಇದು. ಇದು ಚೈನೀಸ್, ಅದು ಬುದ್ಧಿಸಮ್ ಯಾವಾಗ ಇದಕ್ಕೆ ಚೈನಾಗೆ ಹೋಯ್ತೋ ಆವಾಗ ಅಲ್ಲಿ ಅದನ್ನು ಚೆನ್ನಾಗಿ ಡೆವಲಪ್ ಮಾಡಿದ್ರು, ಪುನಃ ಇಲ್ಲಿ ಬಂದಿದೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ. ಹೇಗಪ್ಪ ಅಕುಪ್ರೆಷರ್ ಅಂದರೆ ಏನು? ಅಕು ಅಂದರೆ ನೀಡಲ್, ಪ್ರೆಷರ್ ಅಂದರೆ ಆನ್ ಆ್ಯಂಡ್ ಆಫ್ ಪ್ರೆಷರ್, ಒತ್ತಡ ಕೊಡೋದು ಪ್ರೆಷರ್ ಅಂದರೆ. ಅಕು ಪಂಚರ್ ಅಂದರೆ ಕೈಯಲ್ಲಿಲ್ಲದೆ ನಾವು ಸೂಜಿಯಿಂದ ಈ ಥರ ಸೂಜಿ ಇರೋದು, ಈ ಸೂಜಿಯಿಂದ ಪ್ರಿಕ್ ಮಾಡೋದ್ರಿಂದ ಸರ್ಟನ್ ಪಾಯಿಂಟ್ಸ್ ನಮ್ಮ ದೇಹದಲ್ಲಿ ಒಂದು 800ಕ್ಕಿಂತ ಮೇಲೆ ಹೆಚ್ಚು ಪಾಯಿಂಟ್ಸ್ ಇದೆ, ಅದರಲ್ಲಿ ಯಾವ್ಯಾವ ಪಾಯಿಂಟ್ ಅಂತ ಓದಿದ್ರೆ ಅದು ಗೊತ್ತಾಗುತ್ತೆ. ಆ ಪಾಯಿಂಟಲ್ಲಿ ನಾವು ಸೂಜಿನ ಹಾಕ್ತೀವಿ, ಹಾಕಿದಾಗ ನಮ್ಗೆ ಎನರ್ಜಿ ಫ್ಲೋ ಚೆನ್ನಾಗಾಗುತ್ತೆ, ಆವಾಗ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾವು ಸಾಮಾನ್ಯವಾಗಿ ತುಂಬ ಹೊತ್ತು ಕೂತ್ಕೊಳ್ಬೇಕಾದ್ರೆ ನಮ್ಮ ಸೊಂಟ ಕೆಳಗಡೆ ಬಗ್ಬಿಡುತ್ತೆ, ಅದರಿಂದ ಏನಾಗುತ್ತೆ ನಂಬರ್ 4 ವರ್ಟಿಬ್ರೆ ಆ್ಯಂಡ್ 5 ಅಲ್ಲಿ ಕಂಪ್ರೆಸ್ ಆಗುತ್ತೆ, ಅಲ್ಲಿಂದ ನಮಗೆ ಸ್ಯಾಟಿಕ ನರ್ವ್ ಹೋಗೋದು, ಅದಕ್ಕೆ ಕಾಲೆಲ್ಲ ನೋವು ಬರುತ್ತೆ. ಫಸ್ಟು ಬ್ಯಾಕ್ ಪೇನ್, ನೆಕ್ಸ್ಟ್ ಹಿಪ್ ಪೇನ್, ದೆನ್ ಥೈ ಪೇನ್, ಫುಲ್ ಟೋವರೆಗೂ ಹೊಟ್ಟೋಗುತ್ತೆ, ಅದು ಸ್ಯಾಟಿಕ ಅಂತ ಹೇಳ್ತೀವಿ. ಇದನ್ನೆಲ್ಲ ಅಕುಪ್ರೆಷರ್ ಅಕುಪಂಚರಲ್ಲಿ ತುಂಬ ಚೆನ್ನಾಗಿ ಗುಣಪಡಿಸ್ಬೋದು. ಇದು ನಮ್ಮ ಅಂಗೈಯಲ್ಲಿ ಆರೋಗ್ಯ ಅಂತ, ನಮ್ಮ ಕೈಗಳಲ್ಲೇ ನಾವು ಆರೋಗ್ಯವನ್ನು ಕಾಪಾಡ್ಬೋದು. ಇದು ಸೂಜೋಕ್ ಮೆಥಡ್ ಅಂತ, ಸೂ ಅಂದರೆ ಹ್ಯಾಂಡ್, ಜೋಕ್ ಅಂದರೆ ಲೆಕ್, ಕೈ ಕಾಲಿಂದನೇ ಗುಣಪಡಿಸ್ಕೊಳ್ಳೋವಂಥದ್ದು. ಇದರಲ್ಲಿ ಏನಪ್ಪ ಅಂದರೆ ರಿಫ್ಲೆಕ್ಸಾಲಜಿ, ರಿಫ್ಲೆಕ್ಸಾಲಜಿ ನಮ್ಮ ಕೈ ಅಲ್ಲೇ ಫುಲ್ಲು ನಮ್ಮ ಫುಲ್ ಬಾಡಿ ಇದೆ. ಹೇಗೆ ಅಂದರೆ ನಾವು ಈ ಥರ ಕೈ ಇಟ್ಕೋಬೇಕು, ನಮ್ಮ ಕೈಯಲ್ಲಿ ಮಧ್ಯದ ಬೆರಳು, ಉಂಗುರದ ಬೆರಳು, ಕಾಲು, ಇದು ಎಡಗಾಲು, ಇದು ಬಲಗಾಲು, ಅದೇ ಥರ ಇದು ಎಡಗೈ ಬಲಗೈ, ಕೈಯ ಕಾಲು ಆಗಬೇಡ. ಇವಾಗ ಇದು ತಲೆ ಕುತ್ತಿ, ಇವಾಗ ಏನು ನೋವಿದ್ರು ಕೂಡ ಈ ಥರ ಈ ರಿಂಗ್ ಇದೆಯಲ್ಲ ಇದನ್ನು ಹೆಬ್ಬೆರಳು ಹೇಳಿದ್ದಲ್ಲ ಇದು ತಲೆ ಇದು ಕುತ್ತಿಗೆ ಅಂತ. ಇವಾಗ ತಲೆನೋವು ಬಂದಾಗ ಈ ರಿಂಗು ಹಾಕ್ಕೋಬೋದು ಈ ಥರ, ಇದನ್ನು ಈ ಥರ ರೋಲ್ ಮಾಡಿದ್ರೂ ಸಾಕು. ಇಲ್ಲ ಈ ಥರ ಇಟ್ ಒಂದು ಸೆಕೆಂಡ್ 2 ಮಿನಿಟ್ಸಲ್ಲಿ ಇಟ್ಕೊಂಡ್ರೆ ತಲೆನೋವು ಹೋಗುತ್ತೆ. ಅಮ್ಮಕ್ಕೊಳ್ಳೋ ಬದಲು ಇದನ್ನು ಉಪಯೋಗಿಸ್ಕೋಬೋದು. ಮತ್ತು ಈ ನೆಕ್ಕಿಗೆ ಈ ಥರ ರೋಲ್ ಮಾಡಬೇಕು, ಈ ಸೆಕೆಂಡ್ ಫ್ಯಾಲೆಂಜಿ ಅಂತೀವಲ್ಲ ಅಲ್ಲಿ ಈ ಥರ ರೋಲ್ ಮಾಡೋದ್ರಿಂದ ನಿಮಗೆ ಕುತ್ತಿಗೆಯಲ್ಲಿ ಇರೋ ಸ್ಟಿಫ್ನೆಸ್ಸು ಹೊಟ್ಟೋಗುತ್ತೆ. ಈ ಥರ ಎಲ್ಲ ಪೇನ್ಸ್ಗೂ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ರೊಟೇಟ್ ಮಾಡಬೇಕಷ್ಟೇ, ಆರ್ಥ್ರೈಟಿಸ್ ಬರಲ್ಲ ಮುಂದೆ, ಅಟ್ಲೀಸ್ಟ್ ಫರ್ದರ್ ರಿಕವರಿ. ನಮಗೆ ಆರ್ಥ್ರೈಟಿಸ್ ಇಲ್ಲ ಅಂದರೂ ಕೂಡ ನಾವು ಇದನ್ನು ಮಾಡಿಕೊಂಡ್ರೆ ನೆಕ್ಸ್ಟು ಫ್ಯೂಚರಲ್ಲಿ ಏನೂ ತೊಂದರೆ ಇರಲ್ಲ. ಇದು ಯಾವಾಗ ಟಿ ವಿ ನೋಡಬೇಕಾದ್ರೆ, ಇಲ್ಲ ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ, ಬಸ್ಸಲ್ಲಿ ಹೋಗ್ತೀರಾ, ಕಾರಲ್ಲಿ ಹೋಗ್ತೀರಾ, ಯಾರು ಡ್ರೈವ್ ಮಾಡಲ್ವೋ ಅವ್ರನ್ನ ಬಿಟ್ಟು ಬೇರೆಯವರೆಲ್ಲರೂ ಮಾಡ್ಕೋಬೋದು. ಇದೆಷ್ಟು 5 ರೌಂಡ್ಸು ಸ್ಲೋ ಆಗಿ ಇನ್ಕ್ರೀಸ್ 10 ಮಾಡಿ ನೆಕ್ಸ್ಟ್ ವೀಕು 15 ಟಿಲ್ 30 30ವರೆಗೂ ಈ ಥರ ಮಾಡ್ಬೋದು. ಆವಾಗ ಫುಲ್ಲು ಕೈ ಕಾಲಿಗೆ ಏನು ನೋವೇ ಇರಲ್ಲ, ನೀವು ಎಷ್ಟಾದ್ರೂ ಓಡಾಡ್ಬೋದು, ಕೆಲಸ ಮಾಡ್ಬೋದು, ತೊಂದರೆ ಇರಲ್ಲ. ಸರ್ವೈಕಲ್ ಸ್ಪಾಂಡಿಲೈಟಿಸ್ನಿಂದ ಏನಾಗುತ್ತೆ, ಕುತ್ತಿಗೆ ಫಸ್ಟು ಸ್ಟಾರ್ಟ್ ಆಗುತ್ತೆ, ಆಮೇಲೆ ಶೋಲ್ಡರ್ ಆಗುತ್ತೆ, ಈ ಥರ ಎಲ್ಲ ಬಂದು ಫುಲ್ ಬೆರಳದವರೆಗೂ ನೋವು ಬರುತ್ತೆ, ಫುಲ್ಲಿಂಗ್ ಪೇನ್ ಬರುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಈ ಥರ ಪೇನ್ ಇದ್ದಾಗ ಇದನ್ನು ಈ ಥರ ಬಳೆ ಹಾಕ್ಕೊಂಡು ಇದನ್ನು ರೋಲ್ ಮಾಡಬೇಕು. ಬಟ್ ಬಟ್ಟೆ ಇರಬಾರ್ದು, ಬಟ್ಟೆ ಇದ್ದರೆ ಸುತ್ಕೊಂಡ್ಬಿಡುತ್ತೆ. ಆದರೆ ಇನ್ನೂ ಈ ಥರ ಮಾಡೋದ್ರಿಂದ ನಿಮಗೆ ಇಮಿಡಿಯೇಟಾಗಿ ಶೋಲ್ಡರ್ವರೆಗೂ ಹಾಕ್ಕೋಬೋದು, ಈ ಥರ ರೋಲ್ ಮಾಡಬೇಕು. ಇವಾಗ ಎಲ್ಬೋ ಪೇನ್ ಇದ್ದರೆ ಇದನ್ನು ಎಲ್ಬೋಗೆ ಹಾಕ್ಕೊಂಡು ಈ ಥರ ಮಾಡಿ, ಇಮಿಡಿಯೇಟಾಗಿ ರಿಲೀಫ್ ಸಿಗುತ್ತೆ. ಟೆನ್ನಿಸ್ ಎಲ್ಬೋ ಆ ಥರ ಎಲ್ಲ ಆಗುತ್ತಲ್ಲ, ಟೆನ್ನಿಸ್ ಎಲ್ಬೋ ಕಷ್ಟ ಆಗುತ್ತೆ, ಅದೇ ಥರ ಇಲ್ಲಿ ಜೋಮ್ ಹಿಡಿಯೋದು ಅದು ಕಡಿಮೆ ಆಗುತ್ತೆ, ಜುಮ್ ಜುಮ್ ಅನ್ನುತ್ತೆ. ರಿಸ್ಟ್ ಪೇನ್, ಮೇನಾಗಿ ರಿಸ್ಟ್ ಪೇನ್, ರಿಸ್ಟು
ರಿಸ್ಟ್ ಪೇನ್ ಎಲ್ಲ ಕಡಿಮೆ ಆಗೋಗುತ್ತೆ ಇದು ಅದೇ ತರ ಇಲ್ಲಿ ಕೂಡ ಮಾಡಿ ಇದು ತುಂಬಾ ಈಜಿ ಬಲೆ ಟೈಪ್ ಇದೆ ಈಜಿಯಾಗಿ ಫುಲ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಪೇನ್ಸ್ ಕಡಿಮೆ ಆಗುತ್ತೆ ಯಾತಕಪ್ಪ ಪೇನ್ ಬರೋದು ಅಂದ್ರೆ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ ತಕ್ಷಣ ಏನ ಟಾಕ್ಸಿನ್ಸ್ ರಿಮೂವ್ ಆಗುತ್ತೆ ನಮಗೆ ಪೇನ್ ಕಡಿಮೆ ಆಗೋದು ಎಲ್ಬೋ ಪೇನ್ ಗೆ ಪಾಯಿಂಟ್ಸ್ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇಟ್ ಇಸ್ ದಿಸ್ ಇಸ್ H3 ಫಾರ್ ಟೆನಿಸ್ ಎಲ್ಬೋ ಇದನ್ನ ಈ ಕ್ರೀಸ್ ಇದಿಲ್ಲ ಇಟ್ ಇಸ್ ಕ್ರೀಸ್ ಇರುತ್ತೆ ರಿಸ್ಟ್ ಕ್ರೀಸ್ ಆ ಕ್ರೀಸ್ ಇನ್ ದಿ ಎಂಡ್ ಅಲ್ಲಿ ಇದನ್ನ ಪ್ರೆಸ್ ಮಾಡಬೇಕು ಇದು ಅಷ್ಟೇ ಪ್ರೆಸ್ ಮಾಡುವಾಗ ಉಸಿರು ತಗೊಳ್ಳಬೇಕು ಬಿಟ್ಟಾಗ ಉಸಿರು ಬಿಡಬೇಕು ಅದು 14 ಸತಿ ಮಾಡಬೇಕು ಹಿತವಾಗಿ ಮಿತವಾಗಿ ಮಾಡಬೇಕು ಜಾಸ್ತಿ ಜೋರ್ ಮಾಡಬೇಡಿ ಮತ್ತೆ ಈ ಕಡೆ ಎಲ್ಬೋ ಈ ಕಡೆನೂ ಇರುತ್ತೆ ಎಲ್ಬೋ ಪೇನ್ ಈ ಕಡೆನೂ ಬರುತ್ತೆ ಇಮಿಡಿಯಲ್ ದಿಸ್ ಇಸ್ ಲ್ಯಾಟರಲ್ ಅಂತ ಹೇಳ್ತೀವಿ ಈ ಕಡೆ ಬಂದಾಗ ಪೇನ್ಸ್ ಒಬ್ಬೊಬ್ಬರಿಗೆ ಈ ಕಡೆನೇ ಇರುತ್ತೆ ಒಬ್ಬೊಬ್ಬರಿಗೆ ಈ ಕಡೆನೂ ಇರುತ್ತೆ ಈ ಕಡೆ ಇದ್ದಾಗ ಈ ಪಾಯಿಂಟ್ ಮಾಡಿ ಈ ಕಡೆ ಬಂದಾಗ ಲ್ಯಾಟರಲ್ ಕಡೆ ಬಂದಾಗ ಈ ಪಾಯಿಂಟ್ ಈ ಕ್ರೀಸ್ ಇಂದ ಇದು ತುಂಬಾ ರಿಲೀಫ್ ಸಿಗುತ್ತೆ ಇಮಿಡಿಯೇಟ್ ಆಗಿ ರಿಲೀಫ್ ಸಿಗುತ್ತೆ ಆ ರಿಂಗ್ ಹಾಕೊಂಡು ಇದನ್ನ ಪಾಯಿಂಟ್ ಮಾಡಿದ್ರೆ ನಿಮಗೆ ಯಾವ ಮಾತ್ರೆನೂ ಬೇಕಿಲ್ಲ ಯಾವ ಡಾಕ್ಟರ್ ಬೇಕಿಲ್ಲ ನೀವೇ ಕ್ಯೂರ್ ಮಾಡ್ಕೋಬಹುದು ಇದು ಪ್ರೋಬ್ ಅಂತ ಇದರಿಂದ ಪ್ರೆಷರ್ ಪಾಯಿಂಟ್ ನ ಮಾಡ್ಕೋಬಹುದು ಅಕಸ್ಮಾತ್ ಇದಿಲ್ಲ ಅಂದ್ರೆ ಬ್ಯಾಕ್ ಆಫ್ ದಿ ಪೆನ್ಸಿಲ್ ಬ್ಯಾಕ್ ಆಫ್ ದಿ ಪೆನ್ ಶಾರ್ಪ್ ಇರೋ ಕಡೆ ಮಾಡಬಾರದು ನಾನು ಅವಾಗಲೇ ಹೇಳಿದ್ನಲ್ಲ ಅಂಗೈಲಿ ಆರೋಗ್ಯ ಅಂತ ಅಂಗೈ ಕೂಡ ಮಾಡಬೇಕು ಕೈಯಲ್ಲಿ ಮಾಡ್ಕೋಬಹುದು ಕೈಯಲ್ಲಿ ಮಾಡ್ಕೊಳ್ಳಕ್ಕೆ ಏನಾಗುತ್ತೆ ಒಂದ ದಿವಸ ಮಾಡ್ತೀವಿ ಎರಡು ದಿವಸ ಮಾಡ್ತೀವಿ ಮೂರನೇ ದಿವಸ ಸಾಕಪ್ಪ ಅನ್ಸ್ಬಿಡ್ತೀವಿ ಅದಕ್ಕೆ ಈ ತರ ಇದನ್ನ ರೋಲರ್ಸ್ ಫುಟ್ ರೋಲರ್ಸ್ ಅಂಡ್ ಹ್ಯಾಂಡ್ ರೋಲರ್ಸ್ ಎರಡು ಉಪಯೋಗಿಸಬಹುದು ಇದು ಏನಂದ್ರೆ ಸುಮ್ಮನೆ ಉಜ್ಜೋದಷ್ಟೇ ಈ ತರ ಜಿಗ್ಜ್ಯಾಗ್ ಏನಾಗುತ್ತೆ ನಮಗೆ ಇಂಪ್ರೂವ್ ಯುವರ್ ಇಮ್ಯೂನ್ ಸಿಸ್ಟಮ್ ಅಂದ್ರೆ WBC ವೈಟ್ ಬ್ಲಡ್ ಕಾರ್ಪಸಲ್ಸ್ ಇಂಪ್ರೂವ್ ಆಗುತ್ತೆ ಅದು ಏನಾಗುತ್ತೆ WBC ಇದ್ದಾಗ ಇಟ್ ವಿಲ್ ಅಗೇನ್ಸ್ಟ್ ಫೈಟ್ ಅಗೇನ್ಸ್ಟ್ ದ ಡಿಸೀಸ್ ನಮಗೆ ಯಾವ ಕಾಯಿಲೆನೂ ಬರಲ್ಲ ಆರ್ಥ್ರೈಟಿಸ್ ಆ ತರ ಎಲ್ಲ ಬರದೇ ಇಲ್ಲ ಆಮೇಲೆ ಈ ತರ ಬ್ಯಾಕ್ ಸೈಡ್ ಇವೆರಡು ಮಾಡಿದಾಗ ಇಮ್ಯೂನ್ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ ಇದು ಮಾಡಿದಾಗ ಈ ಕಡೆ ಬೆರಳು ಇದೆಯಲ್ಲ ಚಿಕ್ಕ ಬೆರಳು ಅಲ್ಲಿ ಮಾಡಿದಾಗ ಶೋಲ್ಡರ್ ಪೇನ್ ಮೇನ್ ಆಗಿ ಶೋಲ್ಡರ್ ಪೇನ್ ಇರುತ್ತಲ್ಲ ಅಂತವರು ಇದನ್ನ ಡೈಲಿ 2-2 ಮಿನಿಟ್ಸ್ ಅಷ್ಟೇ ಜಾಸ್ತಿನೇ ಇಲ್ಲ 2 ಮಿನಿಟ್ಸ್ ಮಾಡಿದ್ರೆ ಶೋಲ್ಡರ್ ಪೇನ್ ಕಡಿಮೆ ಆಗುತ್ತೆ ಮತ್ತೆ ಲೋ ಬ್ಯಾಕ್ ಪೇನ್ ಸೊಂಟ ನೋವು ಅದಕ್ಕೆ ಈ ಕಡೆ ಹೆಬ್ಬೆರಳು ಕಡೆ ಮಾಡಬೇಕು ಅದನ್ನ ಈ ತರ ಮಾಡೋದ್ರಿಂದ ನಿಮಗೆ ನಿಮಗೆ ನೀವೇ ವಾಸಿ ಮಾಡ್ಕೊಳ್ಳುವಂಥದ್ದು ಈಸಿ ಯಾರನ್ನೂ ಕಾಯೋದು ಬೇಕಿಲ್ಲ ಡೈಲಿ ಇದು 1 ಮಿನಿಟ್ ಬ್ಯಾಕ್ ಸೈಡ್ 1 ಮಿನಿಟ್ ಸೈಡ್ 1 ಮಿನಿಟ್ ಇದು ತಮ್ ಸೈಡ್ 1 ಮಿನಿಟ್ 4 ಮಿನಿಟ್ಸ್ ಅದೇ ತರ ಕಾಲ್ಗೂ ಮಾಡ್ಬೋದು ಅಕ್ಯು ಪ್ರೆಷರ್ ಇಂದ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೋಬಹುದು ಯಾವ ಡಾಕ್ಟರ್ ಹತ್ರನೂ ಹೋಗೋದು ಬೇಕಿಲ್ಲ ನಮಗೆ ನಾವೇ ಒಂದು 5 ನಿಮಿಷ ದಿನಕ್ಕೆ 5 ನಿಮಿಷದಿಂದ 10 ನಿಮಿಷ ಸಾಕು ಬೆಳಗ್ಗೆ 5 ನಿಮಿಷ ಸಾಯಂಕಾಲ 5 ನಿಮಿಷ ಕೈಯನ್ನ ಹೇಳಿದ್ರಲ್ಲ ಕೈಯನ್ನ ರೋಲ್ ಮಾಡಿದ್ರೆ ನಿಮಗೆ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಬಟ್ ಒಂದು ದಿವಸದಲ್ಲಿ ಕಡಿಮೆ ಆಗಲ್ಲ ನೀವೊಂದು ಅಟ್ ಲೀಸ್ಟ್ 2 ಮಂತ್ಸ್ 3 ಮಂತ್ಸ್ ಮಾಡಬೇಕಾಗುತ್ತೆ ಏನೇನು ಪ್ರಾಬ್ಲಮ್ ಇದೆಯೋ ಅದರ ಪ್ರಕಾರ ಅಪಾಯಿಂಟ್ಸ್ ಮಾಡಿಕೊಂಡ್ರೆ ಸಾಕು ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ